ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ನಿಂದ ಪ್ರಣಾಳಿಕೆ ರಿಲೀಸ್. ದೆಹಲಿಯಲ್ಲಿ ಚಿದಂಬರಂ ನೇತೃತ್ವದ ಕಮಿಟಿಯಿಂದ ರಿಲೀಸ್ ಮಾಡಿರುವಂತದ್ದು 48 ಪುಟಗಳ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ ಕಾಂಗ್ರೆಸ್ ಪಕ್ಷ. ಇವತ್ತು ನ್ಯಾಯಪತ್ರ ಹೆಸರಿನಲ್ಲಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿರುವಂಥದ್ದು. ಯುವಕರಿಗೆ 1 ಲಕ್ಷ ವೇತನ ಸಿಗುವ ಉದ್ಯೋಗ, ಹಿರಿಯರ ಪಿಂಚಣಿ ಮೊತ್ತ 1,000ಕ್ಕೆ ಏರಿಕೆ ಭರವಸೆಯನ್ನ ಕೊಟ್ಟಿದೆ ಇವತ್ತು ಕಾಂಗ್ರೆಸ್. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತನ್ನ ಮ್ಯಾನಿಫೆಸ್ಟೋವನ್ನು ಇವತ್ತು ರಿಲೀಸ್ ಮಾಡಿರುವಂಥದ್ದು. ಅದಕ್ಕೆ ನ್ಯಾಯಪತ್ರ ಅಂತ ಹೆಸರನ್ನ ಕೊಟ್ಟಿದೆ ಕಾಂಗ್ರೆಸ್. ರಾಷ್ಟ್ರವ್ಯಾಪಿ ಜಾತಿ ಜನಗಣತಿಯ ಭರವಸೆಯನ್ನ ಕೂಡ ಇವತ್ತು ಕಾಂಗ್ರೆಸ್ ಕೊಟ್ಟಿದೆ. ಯುವಕರಿಗೆ ಉದ್ಯೋಗದ ಹಕ್ಕು ಭರವಸೆಯನ್ನ ಕೊಟ್ಟಿರುವಂಥದ್ದು. ಕುಟುಂಬದ ಹಿರಿಯ ಮಹಿಳೆಗೆ 1 ಲಕ್ಷ ಹಣವನ್ನ ಕೊಡ್ತೀವಿ ಅಂತ ಕೂಡ ಸದ್ಯ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇದಕ್ಕೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತ ಕರೆಯಲಾಗುತ್ತೆ. ಬಡವರಿಗೆ ವಾರ್ಷಿಕ 1 ಲಕ್ಷ ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ಯುವಕರಿಗೆ 1 ಲಕ್ಷ ವೇತನದ ಉದ್ಯೋಗದ ಭರವಸೆಯನ್ನ ಕೂಡ ಕಾಂಗ್ರೆಸ್ ಕೊಟ್ಟಿರುವಂಥದ್ದು. ರೈತರಿಗೆ ಪ್ರತಿನಿತ್ಯ 400 ರು ವೇತನದ ಭರವಸೆಯನ್ನ ಕೊಟ್ಟಿದೆ. ರೈತರಿಗೆ 400 ರು ವೇತನದ ಭರವಸೆಯನ್ನ ಕೊಟ್ಟಿರುವಂಥದ್ದು. ರೈತರ ಸಾಲ ಮನ್ನಾ, ಕನಿಷ್ಠ ಬೆಂಬಲ ಬೆಲೆ ಪರಿಷ್ಕರಣೆ, ಹಿರಿಯರಿಗೆ 1,000 ಪಿಂಚಣಿ ನೀಡುವ ಭರವಸೆಯನ್ನ ತನ್ನ ಪ್ರಣಾಳಿಕೆಯಲ್ಲಿ ಇವತ್ತು ಕಾಂಗ್ರೆಸ್ ಕೊಟ್ಟಿದೆ. ಅದಕ್ಕೆ ನ್ಯಾಯಪತ್ರ ಅಂತ ಹೆಸರನ್ನ ಇಟ್ಟಿರುವಂಥದ್ದು ಕಾಂಗ್ರೆಸ್. ಇನ್ನು ಕೃಷಿ ಉತ್ಪನ್ನಗಳಿಗೆ GST ಇರೋದಿಲ್ಲ ಅಂತ ಕೂಡ ಕಾಂಗ್ರೆಸ್ ಘೋಷಣೆಯನ್ನ ಮಾಡಿದೆ. ಪಂಚ ನ್ಯಾಯ ಭರವಸೆ, ಯುವ ನ್ಯಾಯ, ನ್ಯಾರಿ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕ್ ನ್ಯಾಯ, ಹಿಸ್ಸೆದಾರಿ ನ್ಯಾಯ ಅಂತ 5 ನ್ಯಾಯಗಳನ್ನು ಘೋಷಣೆ ಮಾಡಿದೆ. ಇದಕ್ಕೆ ಪಂಚ ನ್ಯಾಯ ಅಂತ ಹೆಸರನ್ನು ಕೊಟ್ಟಿರುವಂಥದ್ದು. ಯುವ ನ್ಯಾಯ, ಯುವಕರಿಗೆ ಭರವಸೆಯನ್ನು ಕೊಡುವಂಥದ್ದು. ನಾರಿ ನ್ಯಾಯ, ಮಹಿಳೆಯರಿಗಾಗಿ. ಕಿಸಾನ್ ನ್ಯಾಯ, ಕೃಷಿಕರಿಗಾಗಿ. ಶ್ರಮಿಕ್ ನ್ಯಾಯ, ಶ್ರಮಿಕರು ಯಾರಿದ್ದಾರೆ ಅವರಿಗಾಗಿ. ಹಿಸ್ಸೆದಾರಿ ಅಂದರೆ ಪಾಲುದಾರಿಕೆಯ ನ್ಯಾಯವನ್ನು ಇವತ್ತು ಘೋಷಣೆಯನ್ನು ಮಾಡಿದೆ ಕಾಂಗ್ರೆಸ್. ರಾಷ್ಟ್ರವ್ಯಾಪಿ ಜಾತಿ ಗಣತಿಯ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕುಟುಂಬದ ಹಿರಿಯ ಮಹಿಳೆಗೆ 1 ಲಕ್ಷ ಹಣ, ಆ ಘೋಷಣೆಯನ್ನು ಕೂಡ ಕಾಂಗ್ರೆಸ್ ಮಾಡಿದೆ. ಮಹಾಲಕ್ಷ್ಮಿ ಯೋಜನೆ, ಬಡವರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿ ಕೊಡುವಂಥದ್ದು, ಅದನ್ನು ಇವತ್ತು ಕಾಂಗ್ರೆಸ್ ಮಹಾಲಕ್ಷ್ಮಿ ಗ್ಯಾರಂಟಿ ಅಂತ ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಪರ್ಸನಲ್ ಲಾ ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಘೋಷಣೆ ಮಾಡಿದೆ. ಅದರಲ್ಲಿ ರಿಫಾರ್ಮ್ ಆಗೋದಕ್ಕೆ ನಾವು ಉತ್ತೇಜನವನ್ನು ಕೊಡ್ತೀವಿ, ಆದರೆ ಪರ್ಸನಲ್ ಲಾಗಳು ಹಾಗೆ ಇರ್ತವೆ ಅಂತ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಇವತ್ತು ಘೋಷಣೆಯನ್ನು ಮಾಡಿದೆ. ರೈತರಿಗೆ ಪ್ರತಿನಿತ್ಯ 400 ರೂಪಾಯಿ ಕನಿಷ್ಠ ವೇತನ ಇರಬೇಕು, ಆ ರೀತಿಯಾಗಿರ್ತಕ್ಕಂಥ ಭರವಸೆಯನ್ನು ಕೂಡ ಕಾಂಗ್ರೆಸ್ ಕೊಟ್ಟಿರುವಂಥದ್ದು. ರೈತರ ಸಾಲ ಮನ್ನಾ ವಿಚಾರ ಇರಬಹುದು, ಅಲ್ಪಸಂಖ್ಯಾತರ ಹಕ್ಕುಗಳ ವಿಚಾರ ಇರ್ಬೋದು, ಭಾಷೆ, ಉಡುಗೆ ತೊಡುಗೆ ಪ್ರತಿಯೊಂದನ್ನು ನಾವು ಸಪೋರ್ಟನ್ನು ಮಾಡ್ತೀವಿ ಅಂತ ತನ್ನ ಪ್ರಣಾಳಿಕೆಯಲ್ಲಿ ಇವತ್ತು ಕಾಂಗ್ರೆಸ್ ಹೇಳಿದೆ. ಇದಕ್ಕೆ ನ್ಯಾಯಪತ್ರ ಅಂತ ಹೆಸರನ್ನು ಕೊಟ್ಟಿರುವಂಥದ್ದು. ಯುವಕರಿಗೆ 1 ಲಕ್ಷ ವೇತನದ ಉದ್ಯೋಗದ ಭರವಸೆಯನ್ನು ಕೊಟ್ಟಿದೆ ಕಾಂಗ್ರೆಸ್. ರೈತರಿಗೆ ನಿತ್ಯ 400 ರೂಪಾಯಿ ವೇತನದ ಭರವಸೆಯನ್ನು ಕೊಟ್ಟಿರುವಂಥದ್ದು. ರೈತರ ಸಾಲ ಮನ್ನಾ, ಕನಿಷ್ಠ ಬೆಂಬಲ ಬೆಲೆ ಪರಿಷ್ಕರಣೆ ಮುಂತಾದ ಭರವಸೆಯನ್ನು ಕೂಡ ಇವತ್ತು ಕಾಂಗ್ರೆಸ್ ಕೊಟ್ಟಿದೆ. ತನ್ನ ಪ್ರಣಾಳಿಕೆ ಘೋಷಣೆ ಮಾಡಿರುವಂಥ ಕಾಂಗ್ರೆಸ್ ಸಾಕಷ್ಟು ಯೋಜನೆಗಳ ಬಗ್ಗೆ ಮಾತನಾಡಿರುವಂಥದ್ದು. ಇವತ್ತು ಏನೆಲ್ಲ ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ರಿ ಅಂತ ಹೇಳಿದೆ ಇವತ್ತು ಕಾಂಗ್ರೆಸ್. ರಾಷ್ಟ್ರವ್ಯಾಪಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದೆ. ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಹಕ್ಕುಗಳ ರಕ್ಷಣೆಗಾಗಿ ನಾವು ಬದ್ಧರಾಗಿರ್ತೇವೆ, ಪರ್ಸನಲ್ ಲಾ ಇರುತ್ತೆ, ಪರ್ಸನಲ್ ಲಾ ಉತ್ತೇಜನಕ್ಕೆ ನಾವು ಸಹಾಯ ಮಾಡ್ತೀವಿ, ಜೊತೆಗೆ ಕುಟುಂಬದ ಹಿರಿಯ ಮಹಿಳೆ, ಹೀಗೆ 5 ವಿಭಾಗಗಳಲ್ಲಿ ಪಂಚ ನ್ಯಾಯ ಅಂತ ಕೊಟ್ಟಿರುವಂಥದ್ದು. ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವಾರ್ಷಿಕ 1 ಲಕ್ಷ ಕೊಡ್ತೀವಿ, ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆ ಘೋಷಣೆಯನ್ನ ಮಾಡಿದೆ ಕಾಂಗ್ರೆಸ್ ಇವತ್ತು. ವಿಪಕ್ಷೀ ನೇತಾಓಂ ಕೋ ಜೇಲ್ ಮೇ ಬಂದ್ ಕಿಯಾ ಜಾ ರಹಾ ಹೈ, ಚುನಾವ್ ಮೇ ಸಬ್ಕೋ ಸಮಾನ್ ಅವಸರ್ ನಹೀ ಹೈ, ಔರ್ ಕೈ ಮುಕದಮೆ ಏಕ್ ಕೇ ಊಪರ್ ಏಕ್ ಛೋಟಿ ಛೋಟಿ, ಔರ್ ಹಮಾರೇ ಪಾರ್ಟಿ ಕೇ ತೋ ಹಮಾರೇ ಪಾರ್ಟಿ ಕೇ ಊಪರ್ ಇತನಾ ಬಡಾ ಜುಲ್ಮ ಕಿಯಾ, ಔರ್ ಇತನೇ ಹಮಾರೇ ಕೋ ಪೆನಾಲ್ಟೀಸ್ ಡಾಲೆ, 3,567 ಕರೋಡ್ ರೂಪಾಯಿ ಕಾ ಹಮಾರೇ ಊಪರ್ ಉನ್ನೋನೆ ಪೆನಾಲ್ಟಿ ಡಾಲಿ.
क्या ये लेवल प्लेइंग ग्राउंड है? और ये हमारे ऊपर आज हो रहा, कल मीडिया के ऊपर होगा, मीडिया हाउसेस के ऊपर होगा, सबके ऊपर होगा। तो इसीलिए इसको, इस देश के डेमोक्रेसी को बचाना है, संविधान को बचाना है, इसीलिए हम सब लोग, देश के लोग एक होना चाहिए और लड़ना चाहिए। और जो ऑटोक्रेटिक मोदी साहब है उनको हटाना चाहिए, ये मेरा आपसे विनंती है। जब तक आप ये काम नहीं करेंगे तब तक हम सिर्फ बातों से नहीं होगा। आप लोग घर घर जाके, और हमारी गारंटी कार्ड जो है, इन गारंटी कार्डों को घर घर तक पहुंचाने का काम हमारे कार्यकर्ता करें। जब तक आप घर घर नहीं जाएंगे, वोटर से नहीं मिलेंगे, कुछ ಇನ್ನ ಈ ಒಂದು ನ್ಯಾಯಪತ್ರವನ್ನ ಏನು ಬಿಡುಗಡೆ ಮಾಡಿದೆ ಕಾಂಗ್ರೆಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೂರವಾಣಿಯಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನಾವು ನೋಡ್ತಾ ಇದ್ದೀವಿ ಈಗ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ, ಜೊತೆಗೆ ನ್ಯಾಯಪತ್ರವನ್ನ ಬಿಡುಗಡೆ ಮಾಡಿದೆ. ಈ ಸಂಪೂರ್ಣವಾದಂಥ ಮ್ಯಾನಿಫೆಸ್ಟೋವನ್ನ ಗಮನಿಸಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನ ಇದು ಬೀರಬಹುದು, ಇದರಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳೇನು ಅದ್ರ ಬಗ್ಗೆ ವಿವರಿಸೋದಾದ್ರೆ? ರಾಘವೇಂದ್ರ ಗುಡಿ, ಸಾಮಾನ್ಯವಾಗಿ ಮ್ಯಾನಿಫೆಸ್ಟೋ ಮುಖಾಂತರ ಮತ ಬ್ಯಾಂಕ್ ಅನ್ನ ಹೆಚ್ಚಿಸ್ಕೋಬಹುದು ಮತ್ತು ಮತಗಳನ್ನಾಗಿ ಪರಿವರ್ತನೆ ಮಾಡುವಂತದ್ದು ಬಹಳಷ್ಟು ಅದು ಕಡಿಮೆ. ಆದ್ರೆ ಕಳೆದ ಬಾರಿ ನಡೆದಂತಹ ಕರ್ನಾಟಕದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಕ್ಕೆ ಕೂಡ ಅನುಕೂಲ ಆಯಿತು. ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕರ್ನಾಟಕ ಗ್ಯಾರಂಟಿಯ ಮತಗಳ ಹೆಸರಿನಲ್ಲಿ ದೇಶಾದ್ಯಂತ ಇವತ್ತು ಮ್ಯಾನಿಫೆಸ್ಟೋನ ರಿಲೀಸ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವರು ಪಂಚ ನ್ಯಾಯ ಭರವಸೆಯನ್ನು ಕೊಟ್ಟಿರುವಂತದ್ದು, ಗುಡಿ ಯುವ ನ್ಯಾಯ, ನಾರಿ ನ್ಯಾಯ, ಕಿಶಾನ್ ನ್ಯಾಯ, ಶ್ರಮಿಕ್ ನ್ಯಾಯ ಮತ್ತು ಇಷ್ಯೇದಾರಿ ನ್ಯಾಯ ಅಂತೇಳಿ ಐದು ಭರವಸೆಗಳನ್ನ ಕೊಟ್ಟಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಜಾತಿ ಗಣತಿ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಿರುವಂತದ್ದು, ಹಾಗಾಗಿ ತನ್ನ ಪ್ರಣಾಳಿಕೆಯಲ್ಲಿ ರಾಷ್ಟ್ರವ್ಯಾಪಿ ಜಾತಿ ಗಣತಿಯನ್ನ ಭರವಸೆಯನ್ನು ಕೊಟ್ಟಿರುವಂತದ್ದು, ಯುವಕರಿಗೆ ಉದ್ಯೋಗ ದಕ್ಕಿನ ಭರವಸೆಯನ್ನು ಕೊಟ್ಟಿರುವಂತದ್ದು, ಪ್ರತಿ ಕುಟುಂಬದ ಹಿರಿಯ ಮಹಿಳೆಯರು 1 ಲಕ್ಷ ರೂಪಾಯಿ ಹಣವನ್ನು ಕೊಡುವಂತ ಯೋಜನೆಯನ್ನ ಘೋಷಣೆ ಮಾಡುವಂತದ್ದು, ಮಹಾಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಬಡವರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿ ಕೊಡುವಂತದ್ದು, ಅಂದ್ರೆ ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆ ಘೋಷಣೆಯನ್ನು ಮಾಡುವಂತದ್ದು, ಇನ್ನ ಯುವಕರಿಗೆ 1 ಲಕ್ಷ ವೇತನವನ್ನ ಜೊತೆಗೆ ಉದ್ಯೋಗದ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು, ರೈತರಿಗೆ ಪ್ರತಿ ನಿತ್ಯ 400 ರೂಪಾಯಿ ವೇತನವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ, ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ, ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಸ್ವಾಮಿನಾಥನ್ ವರದಿಯನ್ನ ಇಂಪ್ಲಿಮೆಂಟ್ ಮಾಡುವ ಭರವಸೆಯನ್ನು ಕೊಟ್ಟಿರುವಂತದ್ದು, ಜೊತೆಗೆ ಹಿರಿಯರಿಗೆ 1,000 ಪೆನ್ಷನ್ ನೀಡುವ ಭರವಸೆ, ನ್ಯಾಯಪತ್ರ ಎಂಬ ಹೆಸರಿನಲ್ಲಿ ಕಾಂಗ್ರೆಸ್ ಇವತ್ತು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಂತದ್ದು, ಕೃಷಿ ಉತ್ಪನ್ನಗಳಿಗೆ GST ಇರೋದಿಲ್ಲ ಅನ್ನೋ ಮುಖಾಂತರ ಹಲವಾರು ಯೋಜನೆಗಳನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಪಡೆದ್ರೆ ಒಂದ್ ನಿಮಿಷ, ಇಲ್ಲಿ ಪ್ರಮುಖವಾಗಿ ಎರಡು ಅಂಶಗಳು ಕಾಣಿಸ್ತಾ ಇದಾವೆ. ಒಂದು, ಅಲ್ಪಸಂಖ್ಯಾತರ ಈ ಪರ್ಸನಲ್ ಲಾಸ್ ಏನಿದೆ, ಒಂದು ಕಡೆ BJP ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಬೇಕಂತಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಹೇಳಿರುವಂತದ್ದು ಪರ್ಸನಲ್ ಲಾ ಅನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಒಳಗಡೆಯಿಂದನೇ ಬದಲಾವಣೆಗೆ ಉತ್ತೇಜನವನ್ನ ಕೊಡ್ತೀವಿ, ಆದ್ರೆ ನಾವು ಯಾವುದೇ ಕಾನೂನನ್ನ ನೇರವಾಗಿ ತರೋದಿಲ್ಲ ಅಂತ ಹೇಳಿರೋದು, ಇದು ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನ ಬೀರುವಂತದ್ದು? ನೋಡಿ, ಇದು ಪರೋಕ್ಷವಾಗಿ ಅಲ್ಪಸಂಖ್ಯಾತ ಮತಗಳನ್ನ ಪಡೀಲಿಕ್ಕೆ ಈಗಾಗಲೇ ಮುಸ್ಲಿಂನಲ್ಲಿ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಕೆಲವು ಶರಿಯತ್ಗಳು ಕಾನೂನುಗಳನ್ನ ನಾವು ಮಧ್ಯಪ್ರವೇಶ ಮಾಡಲ್ಲ. ಅಲ್ಲಿರ್ತಕ್ಕಂಥ ಶರಿಯತ್ಗಳು ಮತ್ತು ಅಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂಥ ಕಾನೂನುಗಳಿರುವಂತದ್ದು, ಒಳ ಕಾನೂನುಗಳು ಇರ್ತಕ್ಕಂಥ ಆ ಕಾನೂನುಗಳಲ್ಲೇ ಬದಲಾವಣೆ ಸಂಬಂಧಪಟ್ಟಕ್ಕೆ ನಾವು ಅವರಿಗೆ ಮನವಿ ಮಾಡ್ತೀವಿ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತರ ವಿಚಾರಕ್ಕೆ ನಾವು ಕೈ ಹಾಕಲ ಅನ್ನೋ ಮುಖಾಂತರ ಅಲ್ಪಸಂಖ್ಯಾತ ಮತಗಳನ್ನು ಓಲೈಕೆಯ ತಂತ್ರದ ಭಾಗವಾಗಿ ಈ ಪ್ರಣಾಳಿಕೆ ಅಂತ ಹೇಳಲಾಗ್ತಿದೆ. ಗುಡಿ, ಧನ್ಯವಾದಗಳು ಚಿದಾನಂದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.